ನಾನು ಬಂದೇ, ನಾನು ಮತ್ತೆ ಬಂದೇ, ನಿಮಗಾಗಿ ಸುದ್ದಿಯ ತಂದೆ. ಆದರೆ ಇವತ್ತು ನಾನು ಬಂದಿರೋದು ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ. ನಿನ್ನೆ ಕೆಲವರು ನಾನು ಹಾಕಿದ್ದ ವಿಡಿಯೋದಲ್ಲಿ ಫುಲ್ಲಾಗಿ ಕಾಣ್ತಾ ಇಲ್ಲ, ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರಿಂದ ಅದನ್ನು ಸರಿಪಡಿಸಲಿಕ್ಕಾಗಿ ಬಂದಿದ್ದೀನಿ. ನಾನು ಬಂದೇ ನಿಮಗಾಗಿ ಹೊಸ ವಿಚಾರಗಳನ್ನು ತಂದಿದ್ದೇನೆ. ಅದನ್ನು ಕೇಳಿ ನೀವು ಇದನ್ನು ಅಭಿಪ್ರಾಯಗಳನ್ನು ತಿಳಿಸಿದ್ದೀರಿ. ನಿಮ್ಮ ಅಭಿಪ್ರಾಯಗಳಿಗೆ ತಿಳಿಸಿದ್ದಕ್ಕೂ ಕೆಲವರ ಅಭಿಪ್ರಾಯಗಳಿಗೆ ನಾನು ಈಗ ನಿಮಗೆ ಉತ್ತರವನ್ನು ಹೇಳಬೇಕಾಗಿದೆ. ಅದಕ್ಕಾಗಿ ಬಂದಿದ್ದೇನೆ. ಅದರಿಂದ ನೀವೆಲ್ಲರೂ ಇದನ್ನು ಕೇಳಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಆರಂಭಿಸುತ್ತಿದ್ದೇನೆ. ಇದು ನಿಮ್ಮ ಧ್ವನಿ. ನಿಮ್ಮ ಧ್ವನಿ ಅಂದ್ರೇನು? ನೀವು ನಿನ್ನೆ ನನ್ನ ವಿಡಿಯೋವನ್ನು ನೋಡಿ ಕೆಲವು ಅಭಿಪ್ರಾಯಗಳನ್ನು ಹೇಳಿದ್ದೀರಿ. ಅದರ ಬಗ್ಗೆ ಕೆಲವರು, ಎಲ್ಲರ ಅಭಿಪ್ರಾಯವನ್ನು ಹೇಳ್ತಾ ಇಲ್ಲ ಇಲ್ಲಿ, ಕೆಲವರು ಮಾತ್ರ ಅಭಿಪ್ರಾಯ ಹೇಳ್ತಾ ಇದ್ದೇನೆ. ನಿನ್ನೆ ಶಾಂತಾರಾಮ್ ಗೋಪಾಲ್ ರಾವ್ ಪತಂಗೆ ಎಂಬುವರು ಪತ್ರ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದಾರೆ. ಹಸ್ತದ ಕೆಳಭಾಗ ನೋಡಿ, ಈ ಭಾಗ ಕಾಣಿಸ್ತಾ ಇಲ್ಲ, ಹಸ್ತದ ಈ ಭಾಗ ಕಾಣಿಸ್ತಾ ಇಲ್ಲ, ಹಸ್ತದ ಕೆಳಭಾಗ ಕಾಣಿಸ್ತಾ ಇಲ್ಲ, ಆದರೆ ವಿವರಣೆ ತುಂಬ ಚೆನ್ನಾಗಿದೆ ಅಂತ ಬರೆದಿದ್ದಾರೆ. ಅಂದರೆ ಅವರಿಗೆ ವಿವರಣೆ ಅರ್ಥ ಆಯಿತು, ಆದರೆ ಈ ವಿಡಿಯೋವನ್ನು ಅವರಿಗೆ ನೋಡಲು ಸಾಧ್ಯವಾಗದಿರೋದಕ್ಕೆ ನಿರಾಸೆ ಆಗಿದೆ, ಅದಕ್ಕಾಗಿ ನಾವು ವಿಷಾದಿಸುತ್ತೇವೆ. ಈ ರೀತಿ ನಿಮ್ಮ ಅಭಿಪ್ರಾಯಗಳನ್ನು ನೀವು ಬರೆಯೋದ್ರಿಂದ ನನಗೆ ಎಲ್ಲಿ ನಾನು ತಿದ್ದುಕೊಳ್ಬೇಕೆಂಬುದು ಅರ್ಥ ಆಗುತ್ತೆ. ಅವರಿಗೆ ಧನ್ಯವಾದಗಳು. ಅದಕ್ಕಾಗಿ ಇವತ್ತು ನಾನು ಆ ವಿಡಿಯೋದ ವಿಡಿಯೋವನ್ನು ಮತ್ತೊಮ್ಮೆ ಹಾಕ್ತಾ ಇದ್ದೀನಿ. ಇನ್ನು ಮೋಳಿ ಎಂ ಜೆ ಎನ್ನುವರು ತಾವು ನಾವು ಗಿಡಗಳ ಬಗ್ಗೆ ಹಾಕಿದ್ದ ಒಂದು ಹೆಸರುಗಳನ್ನು ಬರೀರಿ ಅಂತ ಹೇಳಿದ್ದಕ್ಕೆ ಅವರು ಹಲವು ಗಿಡಗಳ ಬಗ್ಗೆ ಹೆಸರುಗಳನ್ನು ಬರೆದು ಹಾಕಿದ್ದಾರೆ. ಅವರಿಗೂ ನಾವು ಧನ್ಯವಾದ ಹೇಳ್ತಾ ಇದ್ದೇವೆ. ಅವರು ಪಪ್ಪಾಯ, ಮಾವು, ಸೀಬೆ, ಬಾಳೆ, ನೆಲ್ಲಿಕಾಯಿ, ದಾಸವಾಳ, ಕಾಕಡ, ಪ್ಯಾಷನ್ ಫ್ರೂಟ್, ಸೀತಾಫಲ ಮುಂತಾದ ಹಣ್ಣುಗಳ ಗಿಡಗಳ ಹೆಸರುಗಳನ್ನು ಹಾಕಿದ್ದಾರೆ. ಅವರಿಗೂ ಧನ್ಯವಾದ. ಶ್ರುತಿ ವನ ಎಂಬುವರು, ನನ್ನ ಕೈಯಲ್ಲಿ 9 ಶಂಖ 1 ಚಕ್ರ ಇದೆ, ಅದರ ಬಗ್ಗೆ ಹೇಳಿ ಸರ್ ಪ್ಲೀಸ್ ಗುರೂಜಿ ಅಂತ ಬರೆದಿದ್ದಾರೆ. ಹೌದು, ಶ್ರುತಿ ವನ ಅವರನ್ನು ನಾನು ಹಲವು ಕಾಲ ಅವರು ಹಲವು ಸಲ ಬರೆದಿದ್ದಾರೆ. ಆದರೆ ಅವರ ಈ ಇದಕ್ಕೆ 9 ಶಂಖ ಅಂದರೆ ನಾನು 1 ಶಂಖ ನೋಡಿಕೊಂಡು ಹಿಂಗೆ ಶಂಖ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಅದರ ಬಗ್ಗೆ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನೇ ನಡೆಸಿಕೊಡ್ತೇನೆ, ಅದರಲ್ಲಿ ಇದರ ಬಗ್ಗೆ ಎಲ್ಲ ವಿವರಣೆಯನ್ನು ಕೊಡುತ್ತೇನೆ. ಅಲ್ಲಿವರೆಗೂ ನೀವು ನಮ್ಮ ವಿಡಿಯೋವನ್ನು ನೋಡ್ತಾ ಇರಬೇಕಂತ ಕೇಳಿಕೊಂಡು ಮುಂದುವರಿಯುತ್ತೇನೆ. ಈಗ ನಾನು ಮತ್ತೆ ಕುಮಾರಸ್ವಾಮಿ ಜಿ ಎನ್ ಕುಮ್ಮಿ ಅಂತ ಒಬ್ಬರು ಹೇಳಿದ್ರು, ಸರ್ ನನ್ನ ಕೈ ಮೇಲೆ ಎಕ್ಸ್ ಎಂಬ ಗೆರೆಗಳು 4 ಇದೆ, ಅಡ್ಡಗೆರೆಗಳ ಬಗ್ಗೆ ಬರೀರಿ ಸರ್ ಅಂತ ಹೇಳಿದ್ದಾರೆ. ಅಂದರೆ ಅವರು ಹೇಳೋ ಕಾಟು, ಈ ರೀತಿ ಕಾಟು ಇರುತ್ತಲ್ಲ, ಕಾಟು ಇದೆ ಅಂತ. ಅದರ ಬಗ್ಗೆ ಈಗಾಗಲೇ ಕೆಲವು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೇನೆ, ಇನ್ನು ಮುಂದುವರುವ ಕಾರ್ಯಕ್ರಮಗಳು ಅದರ ಬಗ್ಗೆ ಹೇಳಲಾಗುತ್ತೆ. ಅದಕ್ಕನ್ನು ನೀವು ದಯವಿಟ್ಟು ನಮ್ಮ ಮುಂದಿನ ಕಾರ್ಯಕ್ರಮಗಳನ್ನು ವಿಡಿಯೋಗಳನ್ನು ಗಮನಿಸ್ತಾ ಬಂದರೆ ಅದರ ಬಗ್ಗೆ ನಿಮಗೆ ಪೂರ್ಣ ವಿಚಾರ ತಿಳಿಯುತ್ತೆ. ಇದು ಒಂದೇ ಸರಿಗೆ ಮುಗಿಯುವಂಥ ಕಾರ್ಯಕ್ರಮ ಅಲ್ಲ, ಇದು ಮುಂದುವರಿತಾ ಇರುತ್ತೆ. ಅದನ್ನು ನೋಡಿ ಅರ್ಥ ಮಾಡಿಕೊಂಡಾಗಲೇ ನಿಮಗೆ ಎಲ್ಲವೂ ತಿಳಿಯೋದು. ಇನ್ನು ಎಸ್ ಮಾಡೆಲಿಂಗ್ ಇಂಡಿಯಾ ಅಂತ ಒಬ್ಬರು ಬರೆದಿದ್ದಾರೆ, ನಾನೇ ಮೊದಲು ನೋಡಿದ್ದು ನಿಮ್ಮ ಆ ಒಂದು ಉತ್ಸಾಹಕ್ಕೆ ಧನ್ಯವಾದ. ನೀವು ನಿಜವಾಗಲೂ ನೀವು ನಿಮ್ಮ ಇಷ್ಟು ಕುತೂಹಲದಿಂದ ಕಾಯ್ತಾ ಇರೋದ್ರಲ್ಲಿ ನಮಗೆ ನಿಮ್ಮ ಬಗ್ಗೆ ಹೆಮ್ಮೆ ಅನಿಸುತ್ತದೆ. ಆದ್ದರಿಂದ ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ. ಎಸ್ ಮಾಡೆಲಿಂಗ್ ಇಂಡಿಯಾ, ನೀವು ತುಂಬ ಕುತೂಹಲ, ನಿಮಗೆ ಧನ್ಯವಾದ. ಸಿದ್ರಾಮ ಶೀಲವಂತ ಎಂಬುವರು ಹೇಳಿದರೆ, ಗಿವ್ ಮೀ ಯುವರ್ ನಂಬರ್ ಸರ್. ನನ್ನ ನಂಬರನ್ನು ನಾನು ಕೊಟ್ಟರೆ ನಿಮಗೆ ಫೋನಲ್ಲಿ ಮಾತಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ನಾನು ನನ್ನ ನಂಬರನ್ನು ಕೊಟ್ಟಿದ್ದೀನಿ. ಆದರೆ ನೀವು ಏನಿದ್ದರು ಅದರಲ್ಲಿ ಮೆಸೇಜನ್ನು ಕಳಿಸ್ಬೇಕು. ಮೆಸೇಜ್ ಯಾವುದು? ವಾಟ್ಸಪ್ ಮೆಸೇಜ್. ನೀವು ವಾಟ್ಸಪ್ ಮೆಸೇಜಲ್ಲಿ ಏನು ಬರೆದ್ರು ಅದಕ್ಕೆ ಇಮ್ಮಿಡಿಯೇಟಾಗಿ ನಾನು ನಿಮಗೆ ರಿಪ್ಲೈ ಕಳಿಸ್ತೇನೆ. ಅಂದರೆ ಆ ನಂಬರು ನಮ್ಮ ವಿಡಿಯೋದಲ್ಲಿ ನಮೂದಾಗಿರುತ್ತೆ. ನೀವು ಆ ವಿಡಿಯೋವನ್ನು ನೋಡಿ ನೀವು ಅದನ್ನು ಅದರ ಮೂಲಕ ನೀವು ವಾಟ್ಸಪ್ ಮೆಸೇಜನ್ನು ಕಳಿಸಿ ನೀವು ನಿಮ್ಮ ಬೇಕಾದ ಅಭಿಪ್ರಾಯ ನಿಮ್ಮ ವಿಷಯವನ್ನು ತಿಳ್ಕೊಳ್ಬೋದು.
ಆದರೆ ಫೋನ್ ಮಾಡಿದ್ರೆ ನಿಮಗೆ ನಾನು ಸಿಗುತ್ತಂತ ಹೇಳೋಕ್ಕಾಗೋದಿಲ್ಲ. ನಾನು ಬೇರೆ ಕಾರ್ಯಕ್ರಮದಿಂದ ಸದಾ ನಿಮಗೆ ಸರಿಯಾದ ಸಮಯಕ್ಕೆ ಉತ್ತರ ಹೇಳಲು ಸಾಧ್ಯವಾಗುವುದಿಲ್ಲ ಅಂತ ಮತ್ತೊಮ್ಮೆ ಹೇಳಬೇಕಾಗಿದೆ. ಅದರಿಂದ ಬರೀಬಹುದು, ನಿಮ್ಮ ನನ್ನ ಫೋನ್ ನಂಬರಲ್ಲಿ ವಾಟ್ಸಪ್ ಮೆಸೇಜ್ ಮಾತ್ರ ಕಳಿಸಿ, ನಿಮಗೂ ನಾನು ಮೆಸೇಜ್ ಮೂಲಕ ವಿಷಯವನ್ನು ತಿಳಿಸ್ತೇನೆ. ವನಜಾಕ್ಷಿ ರಮೇಶ್ ಅನ್ನೋರು, ವನಜಾಕ್ಷಿ ರಮೇಶ್ ಅನ್ನೋರು, ಅಸ್ತ ಸಾಮುದ್ರಿಕೆಯ ಬಗ್ಗೆ ಹೇಳಿ ಸರ್, ಬೇರೆ ವಿಚಾರಗಳು ಬೇಡ, ಅಡಿಗೆ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ವನಜಾಕ್ಷಿಯವರೇ, ನೀವು ಹೇಳೋದು ಸರಿ, ಆದರೆ ನಾನು ಅಡಿಗೆಯವರ ಬಗ್ಗೆ ಹೇಳ್ತಾ ಇಲ್ಲ. ಇದು ಮಾಣ್ಯ ಟೈಮ್ಸ್ ಅನ್ನೋ ಒಂದು ಪತ್ರಿಕೆ ಇದ್ದ ಹಾಗೆ, ಅದು ಒಂದು ಪತ್ರಿಕೆ. ಆ ಪತ್ರಿಕೆಯಲ್ಲಿ ಅಡಿಗೆದು ಒಂದು ಕಾಲಮ್ ಇದೆ, ಗಿಡಗಳು ಒಂದು ಕಾಲಮ್ ಇದೆ, ಬೇರೆ ಬೇರೆ ಕಾಲಮ್ಸ್ ಇದೆ. ಅದೇ ರೀತಿ BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಹಸ್ತರೇಖಾ ಸಾಮುದ್ರಿಕೆಯ ಒಂದು ಕಾರ್ಯಕ್ರಮವೂ ಇದೆ, ಅದು ಒಂದು ಕಾಲಮ್. ನಿಮಗೆ ಇಷ್ಟವಾದದ್ದಾದರೆ ಅದನ್ನು ಓದಿ, ಅದನ್ನು ಕೇಳಿ. ಅಡುಗೆಯವರಿಗೆ ಇಷ್ಟ ಆಗೋರು ಬೇರೆ ಇರುತ್ತಾರೆ, ಅದು ಅಡುಗೆ ಮಾಡೋರು ಅದು ಬರೆಯೋರು ಬೇರೆ ಜನ. ಅದೇ ರೀತಿ ಗಿಡಗಳ ಬಗ್ಗೆ, ಮಕ್ಕಳ ಬಗ್ಗೆ, ಮತ್ತು ಅದರ ಬಗ್ಗೆ, ಆಮೇಲೆ ವಿಡಿಯೋಗಳು ಅಂದರೆ ಕಥೆಗಳ ರೂಪದಲ್ಲಿ ವಿಡಿಯೋಗಳು, ಅವೆಲ್ಲೂ ಬೇರೆ ಬೇರೆ ಕಾಲಮ್ಗಳಿದ್ದಾಗೆ. ಅದರಿಂದ ಒಂದು ಪತ್ರಿಕೆ ತೆಗೆದಾಗ ನಿಮಗೆ ಏನೇನು ಬೇಕೋ ಆದ್ರಲ್ಲಿ ಏನೇನು ಬರುತ್ತೋ ಅದೇ ರೀತಿ ಅಂತಹ ವಿಚಾರಗಳು, ಒಂದು ವಾರಪತ್ರಿಕೆ ಆಗಿರ್ಬೋದು, ಒಂದು ಮಾಸಪತ್ರಿಕೆ ಆಗಿರ್ಬೋದು, ಅದರಲ್ಲಿರುವಂಥ ವಿಚಾರಗಳ ಥರ ಇದರಲ್ಲೂ ಹಲವು ವಿಚಾರಗಳಿರುತ್ತೆ. ನಿಮಗೆ ಇಷ್ಟವಾದದ್ದನ್ನು ನೋಡಿ, ನಿಮ್ಗೆ ಇಷ್ಟವಾದದ ಬಗ್ಗೆ ಕಮೆಂಟ್ ಮಾಡಿ, ಆವಾಗ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ಮತ್ತೊಂದು ವಿಚಾರವನ್ನು ಕೇಳಿದ್ದೀರಿ, ಹಣ ಕಳೆದುಕೊಂಡಿದ್ದೇನೆ ಅದು ಸಿಗುತ್ತದೆ ಎಂದು. ನೀವು ಹಾಗೆ ಕೇಳಿದ್ರೆ ನಮಗೆ ಉತ್ತರ ಹೇಳೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ವಿಚಾರಗಳನ್ನು ನಿಮ್ಮ ಹಸ್ತದಲ್ಲಿ ಏನಿದೆ ಎಂಬುದನ್ನು ನೋಡಿಕೊಂಡು ನಾನು ಹೇಳ್ಬೋದು. ಅಥವಾ ನಿಮ್ಮಲ್ಲಿ ನೀವು ಕೇಳಿದಾಗ ಆ ವಿಚಾರವನ್ನು ಹೇಳಬೇಕಾದ್ರೆ ಅದು ಜ್ಯೋತಿಷ್ಯ ಪ್ರಕಾರ ಹೋಗಬೇಕಾಗುತ್ತೆ. ಅದಕ್ಕೆ ನೀವು ನಿಮ್ಮ ಕೆಲವು ವಿಚಾರಗಳನ್ನು ನಿಮಗೂ ಹೇಳಬೇಕಾಗುತ್ತೆ. ಅದನ್ನು ನೀವು ನಿಮ್ಮ ಈ ವಿಚಾರಗಳನ್ನು ನೀವು ವಾಟ್ಸಪ್ ಮೂಲಕ ಕಳಿಸಿದ್ರೆ ನಾವು ಅದನ್ನು ನಿಮಗೆ ತಿಳಿಸ್ಕೊಡ್ತೇವೆ. ಆವಾಗ ನಾವು ಹೇಳಲು ಸಾಧ್ಯವಾಗುತ್ತದೆ. ನಿಮಗೆ ನಿಮ್ಮ ಕಳೆದುಕೊಂಡಿರುವ ಹಣವು ವಾಪಸ್ ಸಿಗಲಿ, ಆದಷ್ಟು ಬೇಗ ಸಿಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಹಾಗೆ ಬಾಲಕೃಷ್ಣ ಎಂಬುವರು ಬರ್ತಾರೆ, ಥ್ಯಾಂಕ್ಸ್ ಸರ್, ಉತ್ತಮವಾದ ವಿಷಯಗಳನ್ನು ತಿಳಿಸಿದ್ದೀರಿ, ಉತ್ತಮವಾದ ವಿಷಯಗಳನ್ನು ತಿಳಿಸಿದ್ದೀರಿ ಅಂತ ಬರೆದಿದ್ದಾರೆ. ಬಾಲಕೃಷ್ಣ ಅವರಿಗೆ ಧನ್ಯವಾದಗಳು. ಇಂಥ ಕಾರ್ಯಕ್ರಮಗಳಿಗೆ ನಿಮ್ಮಂತಹ ಹಲವು ಜನರಿಂದ ಒಳ್ಳೆಯ ವಿಚಾರಗಳು ಬರ್ತಾ ಇದೆ. ಅದೇ ರೀತಿ ಹಲವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಜನಗಳು ತಮ್ಮ ಅಭಿಪ್ರಾಯವನ್ನು ತಿಳಿಸೋದು, ಅದನ್ನು ಲೈಕ್ ಮಾಡೋದು ಹಾಗೂ ಶೇರ್ ಮಾಡಿ ಮಾಣ್ಯ ಟೈಮ್ಸನ್ನು ನೀವು ಸಬ್ಸ್ಕ್ರೈಬ್ ಮಾಡಿದಾಗ ನೀವು ನಮಗೆ ಕೊಡುವಂಥ ಪ್ರತಿಕ್ರಿಯೆ ಅಂತ ನಾನು ತಿಳಿತೀನಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಇನ್ನೂ ಉತ್ತಮವಾದಂಥ ಹಲವಾರು ವಿಡಿಯೋಗಳನ್ನು ತಯಾರಿಸಲು ಸಾಧ್ಯವಾಗುತ್ತದೆ ಅಂತ ಹೇಳ್ತೀನಿ. ಈಗ ನಾನು ಈ ದಿನ ನಾನು ನಿನ್ನೆ ಹೇಳಿದ ನಿಮಗೆ ಈ ಕಾರ್ಯಕ್ರಮಗಳು, ನಾವು ನಿನ್ನೆ ಆಯುಷ ರೇಖೆಯ ಬಗ್ಗೆ ಹೇಳಿದ್ದೆ, ಆಯುಷ ರೇಖೆಯಲ್ಲಿ ಏನೇನಿದ್ರೆ ಏನೇನಾಗುತ್ತೆ ಅಂತ ಹೇಳಿದ್ದೆ. ಆ ಆಯುಷ ರೇಖೆಯ ನೀವು ಆಯುಷ ರೇಖೆಯಲ್ಲಿ ಈಗ ನೋಡಿ, ಇದು ವಯಸ್ಸನ್ನು ಲೆಕ್ಕ ಹಾಕುವಂಥದ್ದು, ವಯಸ್ಸನ್ನು ಲೆಕ್ಕ ಹಾಕುವಂಥ ಇದು. ಈ ಥರ ವಯಸ್ಸು ಅಂದರೆ ಇಲ್ಲಿಂದ ಶುರುವಾಗುತ್ತೆ, ನಾವು ಇಲ್ಲಿಂದ 20 ಈ ಕೆರೆ, ಇಲ್ಲಿಂದ ನೋಡಿ 30, ಇಲ್ಲಿಂದ 40, ಇಲ್ಲಿಂದ 50, ಆಮೇಲೆ 60, 70, 80 ವರ್ಷ ತನಕ ಸಾಮಾನ್ಯವಾಗಿ ಲೆಕ್ಕ ಹಾಕೋದು. ಅದೇ ರೀತಿ ಈ ಗೆರೆಯಿಂದ ಇಲ್ಲಿಗೊಂದು ಗೆರೆ ಹೋಗಿದ್ದರೆ ಅದು ಒಳ್ಳೆಯದು, ಪ್ರಸಿದ್ಧರಾಗ್ತೀರಿ, ಒಳ್ಳೆ ಕೆಲಸ ಆಗುತ್ತೆ, ಹೆಸರು ಮಾಡ್ಕೊತೀರಿ ಅಂತ ಹೇಳಿದ್ರೆ, ಇದು ಎರಡು ಗೆರೆ ಆದರೆ ಅದು ನಿಮ್ಮ ಹೆಸರನ್ನು ಯಾವುದೇ ಒಂದು ವಿಚಾರದಲ್ಲಿ ನೀವು ಸ್ಥಿರವಾಗಿ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಅದರಿಂದ ನಿಮ್ಮ ಹೆಸರುಗಳು ಅಲ್ಲಿಗೆ ಯಾವುದೇ ಒಂದು ಹೆಸರನ್ನು ಮಾಡಲು ಅಥವಾ ಪ್ರಸಿದ್ಧಿ ಬರಲು ನಿಮಗೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ದೆ. ಅದೇ ರೀತಿ ಇಲ್ಲಿ ಇದು ಕೊನೆಗೊಂಡಾಗ ಏನಾಗುತ್ತೆ, ಈ ಥರ ಕೊನೆಗೊಂಡಾಗ ಏನಾಗುತ್ತೆ, ಇದನ್ನೆಲ್ಲವೂ ನಿನ್ನೆಯ ವಿಡಿಯೋದಲ್ಲಿ ಹೇಳಿದ್ದೇನೆ. ಆ ವಿಡಿಯೋವನ್ನು ನೀವು ಮತ್ತೊಮ್ಮೆ ನೋಡಿ, ಇದರ ಚಿತ್ರವನ್ನು ನೀವು ಸರಿಯಾಗಿ ಗಮನಿಸಿ, ಈ ಚಿತ್ರದಲ್ಲಿ ನಿಮಗೆ ಬೇಕಾದ ಎಲ್ಲ ವಿಚಾರಗಳನ್ನು ಹೇಳಿದ್ದೇನೆ. ಅದರಿಂದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆ. ನಾನು ಬಂದು ನಿಮಗೆ ಹಲವಾರು ಕಾರ್ಯಕ್ರಮಗಳ ಬಗ್ಗೆ, ಇನ್ನು ಮುಂದೆ ಇದೆ ಕಾರ್ಯಕ್ರಮಗಳು, ಹಸ್ತ ಸಾಮುದ್ರಿಕೆಯ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಪಾಲು ನನ್ನನ್ನು ತಿಳ್ಕೊಂಡಾಗ ಹೇಗೆ ನೀವು ಒಬ್ಬ ಸರಿಯಾದ ರೀತಿಯ ಒಬ್ಬ ವ್ಯಕ್ತಿಯಾಗಲು ಸಾಧ್ಯ, ಅಂದರೆ ಸರಿಯಾಗಿ ಒಬ್ಬರ ವಿಚಾರವನ್ನು ಹೇಗೆ ಹೇಳಲು ಸಾಧ್ಯ,
ಸುಮ್ಮನೆ ಓದ್ಕೊಂಡು ಹೋದರೆ ಅಥವಾ ಕೇಳ್ಕೊಂಡು ಹೋದರೆ ನೀವು ಜ್ಯೋತಿಷ್ಯವನ್ನು ಹೇಳಲು ಸಾಧ್ಯವಾಗಲ್ಲ. ಜ್ಯೋತಿಷ್ಯ ಹೇಳುವುದು ಒಂದು ಕಲೆ. ಆ ಕಲೆಯನ್ನು ಕರಗತ ಮಾಡಬೇಕಾದ್ರೆ, ಅದನ್ನು ಕಲಿತ್ಕೊಳ್ಬೇಕಾದ್ರೆ ನೀವು ಹಲವಾರು ವಿಚಾರಗಳನ್ನು ತಿಳ್ಕೊಂಡಿರಬೇಕಾಗುತ್ತೆ. ಆ ವಿಚಾರಗಳು ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೂ ಸರಿಯಾದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿವರಣೆ ಕೊಡ್ತಾ ಬರ್ತೇನೆ. ಈಗ ಇನ್ನೂ ನೀವು 2ನೇ ಕ್ಲಾಸ್ 3ನೇ ಕ್ಲಾಸಲ್ಲಿ ಇದ್ದೀರಿ. ನೀವು 10ನೇ ತರಗತಿಗೆ ಬಂದಾಗ ನೀವು ಹೆಚ್ಚಿನ ವಿಷಯ ತಿಳಿತೀರಿ. 12ನೇ ತರಗತಿಗೆ ಬಂದಾಗ ಮತ್ತಷ್ಟು ವಿಚಾರಗಳು ತಿಳಿತೀರಿ. ಆಮೇಲೆ ಪದವಿಗೆ ಬರ್ತೀರಿ. ಪದವಿಗೆ ಬಂದಾಗ ನೀವು ಒಂದು ಹಂತದಲ್ಲಿ ತಲುಪ್ತೀರಿ ಅಂತ ಹೇಳ್ಬೋದು. ಈಗ ನೀವು 5ನೇ ಕ್ಲಾಸಲ್ಲಿ ಇರುವಂಥ ಒಂದು ಮಟ್ಟದಲ್ಲಿದ್ದೀರಿ. ಅದರಿಂದ ನಿಮಗೆ ಹೆಚ್ಚಿನ ವಿಚಾರಗಳು ತಿಳಿದಿಲ್ಲ. ಒಂದು ಹಸ್ತರೇಖೆಯನ್ನು ನೋಡಿ ಯಾವ ರೀತಿ ಹೇಳಬೇಕನ್ನೋದು ಇನ್ನೂ ನಿಮಗೆ ತಿಳಿಯದೇ ಇರುವುದರಿಂದ ನಿಮಗೆ ಇನ್ನೂ ಕೆಲವು ಸಮಸ್ಯೆಗಳು ನಿಮ್ಮ ಮನಸ್ಸಲ್ಲಿರುತ್ತೆ. ಅದೆಲ್ಲವನ್ನು ಬದಲಾಯಿಸಿಕೊಳ್ಳೋದಕ್ಕೆ ನಾನು ಮುಂದಿನ ಪಾಠಗಳಲ್ಲಿ ಇನ್ನಷ್ಟು ವಿಚಾರವನ್ನು, ಒಂದೇ ವಿಚಾರ ಆಗಿರ್ಬೋದು, ಆ ವಿಚಾರ ಮತ್ತಷ್ಟು ವಿಸ್ತಾರವಾಗಿ ಹೇಳಿದಾಗ ನಿಮಗೆ ಇನ್ನೂ ಅರ್ಥ ಆಗುತ್ತಾ ಹೋಗುತ್ತೆ. ಅದಕ್ಕೆ ಪ್ರತಿಯೊಂದಕ್ಕೂ ನೀವು ಗಮನವಿಟ್ಟು ಕೇಳಬೇಕು. ಹಾಗೆಯೇ ಎಲ್ಲ ಪಾಠಗಳು, ಎಲ್ಲ ವಿಚಾರಗಳು, ಎಲ್ಲ ಕಾರ್ಯಕ್ರಮಗಳು, ಎಲ್ಲ ವಿಡಿಯೋಗಳು ನಿಮಗೆ ನೋಡಲು ಸಿಗಬೇಕು. ಅದನ್ನು ನೀವು ಗಮನವಿಟ್ಟು ಪ್ರಾರಂಭದಿಂದ ಕೊನೆಯ ತನಕ ಕೇಳಿಸಿಕೊಂಡು ಅಥವಾ ನೋಡಿಕೊಂಡಾಗಲೇ ನಿಮಗೆ ಅದರ ಬಗ್ಗೆ ಗೊತ್ತಾಗುತ್ತೆ, ಸೂಕ್ಷ್ಮವಾಗಿರುತ್ತದೆ. ಆ ಸೂಕ್ಷ್ಮವಾದ ಭಾಗಗಳನ್ನು ನೀವು ಅರ್ಥ ಮಾಡಿಕೊಂಡಾಗ ನೀವು ಉತ್ತಮವಾದ ಒಂದು ಜ್ಯೋತಿಷಿಯಾಗಲು ಅಥವಾ ನಿಮ್ಮ ಬಗ್ಗೆನೇ ನಿಮಗೆ ತಿಳ್ಕೊಳ್ಳಲು, ಒಬ್ಬ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಅಂತಹ ಪಾಠಗಳು ಇನ್ನೂ ಹಲವಾರು ಬರಲಿದೆ. ಅದರಿಂದ ನೀವು ಯಾವುದು ಮಿಸ್ ಆಗದಿದ್ದಂಗೆ ನೀವು ಮಾಡಬೇಕಾದ್ರೆ ನೀವು ಮಾಡಬೇಕು. ಮಾನ್ಯ ಟೈಮ್ಸನ್ನು ಸಬ್ಸ್ಕ್ರೈಬ್ ಮಾಡಿ, ಮಾನ್ಯ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಬರುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿ. ಆಗ ನಿಮಗೆ ಮಾನ್ಯ ಟೈಮ್ಸಲ್ಲಿ ಬರುವ ಪ್ರತಿಯೊಂದು ಕಾರ್ಯಕ್ರಮವು ನೋಟಿಫಿಕೇಷನ್ ಮೂಲಕ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ನಿಮ್ಮ ಡೆಸ್ಕ್ಟಾಪ್ಗೆ ಬರುತ್ತದೆ. ನೀವು ತಪ್ಪದೆ ನೋಡಿ ತಿಳಿಯಲು ಸಾಧ್ಯವಾಗುತ್ತದೆ. ನೀವೆಲ್ಲರೂ ನಿಮ್ಮ ಈ ಕಾರ್ಯಕ್ರಮವನ್ನು ಇಷ್ಟಪಟ್ಟು ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಇತರರು ತಿಳಿಸ್ತೀರೆಂಬ ಭರವಸೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದ.